ನಿಜವಾಗ್ಲು ಜಾಗ ಗೊತ್ತೇ ಇರಲಿಲ್ಲ. ಹೊಯ್ಸಳ ಸಾಮ್ರಾಜ್ಯದ ಪ್ರಥಮ ದೊರೆ ಮತ್ತು ಸ್ಥಾಪಕ ಹೊಯ್ಸಳ ಹುಲಿಯನ್ನ ಕೊಂದಂತಹ ಜಾಗ ಅಂತ ಇಲ್ಲಿಯ ಸ್ಥಳೀಯರು ಹೇಳಿದ್ರು. ಪೃಥ್ವಿ ಹೆಂಗಿತ್ತಪ್ಪ ಇಲ್ಲಿವರೆಗೂ ರೈಡು? ಸೂಪರ್ ಆಗಿತ್ತು. ಎತ್ತ ನೋಡಿದರು ಹಚ್ಚ ಹಸಿರಿನ ಪರಿಸರ. ಹುಟ್ಟಿದರೆ ಕನ್ನಡ ನಾಡನ್ನು ಹೆಬ್ಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಅವ್ರ ಬಿದ್ದಲೆ ಹಣ ಬರ್ತೇನೆ. ಸ್ನೇಹಿತರೆ ಎಲ್ಲರಿಗೂ ಶುಭೋದಯಗಳು, ಬೆಳಗಿನ ಶುಭೋದಯಗಳು. ನಾವು ಇವತ್ತು ಈ ವರ್ಷದ ಪ್ರಥಮ ರೈಡ್ನ ಮಾಡ್ತಾ ಇದ್ದೀವಿ, ಒಂದು ಲಾಂಗ್ ರೈಡ್ನ ನೋಡ್ಬೋದು. ನಮ್ಮ ಪೃಥ್ವಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೇನೆ ನಮ್ಮ ಕೋಟೆ ಗಣಪತಿ ದೇವಸ್ಥಾನಕ್ಕೆ. ಇಲ್ಲಿ ಒಂದು ಹಿಡ್ಗಾಯಿ ಹಾಕ್ಬಿಟ್ಟು ನಮ್ಮ ಪ್ರಯಾಣ ಮುಂದುವರ್ಸೋಣ. ನೋಡ್ರಪ್ಪ ವೆದರ್ ಯಾವ ಥರ ಇದೆ, ಸಾಕಾಗಿದೆ ವೆದರ್ ಮಾತ್ರ. ನಿನ್ನೆಯಿಂದನೂ ಕೂಡ ಹಿಂಗೆ ಇದೆ, ಬಟ್ ಸ್ವಲ್ಪ ಟೈಮ್ ಆಗ್ತಾ 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 ಬಿಸಿಲು ಬರ್ತದ ಇಲ್ದಾರೆ ಇದೇ ಥರ ಇರ್ತದೆ ವೆದರು, ನೋಡೋಣ. ಹಾಂ ಇನ್ನೂ ಇಲ್ಲ, ನಾನು ಕುಡಿಬೇಕು ಇವಾಗ ಹೊರಟವಲ್ಲ, ಮುಂದೆ ಎಲ್ಲರೂ ಕುಡಿಯೋದು. ಇಬ್ಬರೂ ಕೂಡ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು, ಇವಾಗ ಮುಂದೆ ಹೊರಡ್ತಾ ಇದ್ದೀವಿ. ಸ್ನೇಹಿತರು ನೋಡ್ರಪ್ಪ ನಮ್ಮ ರಾಯಲ್ ಎನ್ಫೀಲ್ಡು ಹಳೆ ಗಾಡಿ, ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ. ಇವಾಗಿನ ಗಾಡಿಗಳು ಬರ್ತಾವೆ ಸೌಂಡು ಕೇಳಿಸೋದೇ ಇಲ್ಲ. ಇನ್ನೇನೋ ಬೆಳ್ಳೋಕ್ರ ಸತತ್ರ ಬರ್ತಾ ಇದೆ, ಬಟ್ ವೆದರ್ ನೋಡಿಗರು ಯಾವ ಥರ ಇದೆ, ಫುಲ್ಲು ಫಾಗಿ ವೆದರು. ಏನೋ ಇವಾಗಲೇ ಒಂಥರ ವೆಸ್ಟರ್ನ್ ಗಾಡಲ್ಲಿ ಓಡಿಸೋ ಥರ ಫೀಲ್ ಆಗ್ತಿದೆ. ಸುತ್ತಮುತ್ತ ಹಸಿರು ಬೇರೆ ಇದೆಯಾ ನೋಡಿ, ಅಲ್ಲೆಲ್ಲ ಸಾಕಾಗಿದೆ. ಆಗಲ್ಲ ಸಾಕು, ಒಂದು 60 ಹೋಗೋದ ಸಾಕು, ಎಂಜಾಯ್ ಟ್ರಿಪ್ ಎಂಜಾಯ್ ಮಾಡೋಕೆ 60 ಹೋಗ್ಬೇಕು. ಏನು ಏನು ಪ್ರಯತ್ನನೂ ಇಲ್ಲ, ಏನಿಲ್ಲ. ಹಾ ನಾಗಮಂಗ್ಲ ಸ್ನೇಹಿತರ, ಇವಾಗ ನಾವು ಇರ್ತೇವೆ ಹತ್ರ ಇರೋ ಸಾಯಿಬಾಬಾನ ದೇವಸ್ಥಾನದ ಹತ್ರ ಒಂದು ಪಿಟ್ ಸ್ಟಾಪ್ ಹಾಕೊಂಡಿದ್ದೀವಿ. ಇಲ್ಲ ನಮ್ಮ ಸಾಯಿಬಾಬಾಗೊಂದು ನಮಸ್ಕಾರ ಹಾಕೊಂಡು ಮುಂದೆ ಹೊರಡೋಣ. ಇವಾಗ ಸಾಯಿಬಾಬಾನ ದೇವಸ್ಥಾನದಿಂದ ಒಂದು 5-6 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಇಲ್ಲೊಂದು ತಿಂಡಿಂಗ್ ಅಂತ ನಿಲ್ಲಿಸಿದ್ವಿ, ಯಾಕಂದ್ರೆ ಬೆಳಗ್ಗೆನೆ ಎದ್ದಿರ್ತೀವಲ್ಲ, ಬೇಗ ಹೊಟ್ಟೆ ಸಿಗ್ತದೆ. ಅದಕ್ಕೆ ಹೊಟ್ಟೆ ಸಿಗ್ತದೆ, ಅದಕ್ಕೆ ತಿಂಡಿ ತಿನ್ಕೊಂಡು ಹೊರಡೋಣ. ಮತ್ತೆ ಎಲ್ಲರೂ ಬೇಕಾದ್ರೆ ಹೊಟ್ಟೆ ಸುರು ತಿನ್ನೋಲ್ಲ. ಚಂದ್ರಪಟ್ಟಣ ಹಿಂಗೆ ಹೋಗ್ಬೇಕು ನಾವು, ಇವಾಗ ಹಾಸನಪ್ಪ ನೋಡ ಬಸ್ಸಲ್ಲಿ ಕುತ್ಕೊಂಡು ಹಾಗೆ ಮಾಡ್ತಾರ, ಇದೊಂಥರ ಖುಷಿ. ಈ ಥರ ಮಾತಾಡಿಸ್ದಾಗ ಸುಮ್ಮನೆ ಇದಾರೆ, ಹಾಗೆ ಮಾಡಿದಾಗ ನಿಜವಾಗ ಒಂದು ಸ್ವಲ್ಪ ಖುಷಿ ಆಗ್ತದೆ ನಮ್ಗೆ. ಓಹೋ ಮುಟ್ಟ ಅಣ್ಣ ಇದೆ ಹೊಗೆಯ. ನಾವು ಮಂಗಳೂರು. ನೀವು ಎಲ್ಲಿ? ಇಲ್ಲ ನಾವು ಸಕಲೇಶ್ಪುರಕ್ಕೆ ಹೋಗ್ತೀವಿ. ಹಾಂ ಈ ಕಡೆ ನೋಡಿ ಯಾವ ಥರ ಇದೆ, ಸಕಲೇಶ್ಪುರಕ್ಕೆ ಈಗ ಅಫಿಷಿಯಲ್ ಆಗಿ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಯಾವುದು, ಎಲ್ಲ ಹಳೆ ಬಿಲ್ಡಿಂಗ್ಗಳೆಲ್ಲ ಇದೆ ಗುರು ಸಕಲೇಶ್ಪುರ ಟೌನಲ್ಲಿ ನೋಡಿ. ಇಲ್ಲ ಎಲ್ಲ ಹಳೆ ಬಿಲ್ಡಿಂಗು, ಇಲ್ಲೂ ಹಳೆ ಬಿಲ್ಡಿಂಗು. ಎತ್ತ ನೋಡಿದರು ಹಚ್ಚ ಹಸಿರಿನ ಪರಿಸರ. ಅದೇ ರೀತಿ ವೆಹಿಕಲ್ಸ್ಗಳು ಕೂಡ ಸ್ನೇಹಿತರೆ. ಇವಾಗ ಅಷ್ಟು ದೂರದಿಂದ ಬಂದಿದ್ಕೆ ಫಸ್ಟ್ನೇ ವ್ಯೂ ಅಂತ ಅಥವಾ ಒಂದು ಚೆನ್ನಾಗಿರೋ ಒಂದು ಜಾಗ ಅಂತ ಸಿಕ್ಕಿದ್ ನೋಡಪ್ಪ. ಇದೇನೆ ನಮ್ಮ ಹಿಂದೆ ಇದೆ, ಭಾಳ ಸಖತ್ತಾಗಿ ಕಾಣಿಸ್ತಾ ಇದೆ. ಪೃಥ್ವಿ ಹೆಂಗಿತ್ತಪ್ಪ ಇಲ್ಲಿವರೆಗೂ ರೈಡು? ಸೂಪರ್ ಆಗಿತ್ತು. ಏನಂದ್ರೆ ಸ್ವಲ್ಪ ಮಳೆ ಒಂದು ಹನಿ ಬೀಳ್ಬೇಕಾಯ್ತು, ಒಂದ್ ಹನಿ ಬೀಳ್ತಾ ಇಲ್ಲ, ಫುಲ್ಲು ಬಿಸಿಲಿದೆ. ಎಲ್ಲ ರೈಡರ್ಸ್ ಕೂಡ ಹೋಗ್ತಾ ಇದಾರೆ. ಇವಾಗ ನಾವು ಇವಾಗ ವೀಕ್ ಡೇಸ್ ಎಂಟ್ರಿ ನಮ್ದು.
ಇದೆ ಬೆಸ್ಟ್ ಗ್ರೋ ವೀಕ್ ಡೇಸ್ ಅಲ್ಲಿ ಕೊಟ್ರಣ್ಣ ಓ ಓ ಓ ಸಮತಟ್ಟಾದ ಪ್ರದೇಶ ಫುಲ್ ಭತ್ತದ ಗದ್ದೆ ಈ ಕಡೆನೂ ಸಹ ಭತ್ತದ ಗದ್ದೆಗಳಿದೆ ಈ ಕಡೆನೂ ಇದೆ ಈ ಮಲ್ನಾಡ್ ಮನೆಗಳು ನೋಡೋಕೆ ಒಂಥರ ಚಂದ ಅನಬೋಲಿಯಿಂದ ರೈಟ್ ತಗೊಂಡು ವೆದರ್ ಡ್ರಾಸ್ಟಿಕಲಿ ಚೇಂಜ್ ಆಗೋಗೋದಾ ಅಲ್ಲೊಂದು ಸ್ವಲ್ಪ ಕಾವು ಕಾವು ಥರ ಇತ್ತು ಆ ಸೈಡೆಲ್ಲ ಇಲ್ಲಿ ನೋಡಿ ಒಂಥರ ಚಳಿ ಚಳಿ ಆ ಥರ ಆಗ್ತಾ ಇದೆ ವೆದರ್ ಫಸ್ಟ್ ಇವಾಗ ನಾವು ಹೋಗ್ತಾ ಇರೋಂಥ ರೂಟ್ ಬಂದು ಸ್ಟೇಟ್ ಹೈವೇ 07 ಸ್ಟೇಟ್ ಹೈವೇ 107 ಮುಂದೆ ನಮಗೆ 27 ಸಿಗ್ತದೆ ಅದಾದ್ಮೇಲೆ NH 73 ಸಿಗ್ತದೆ ಸ್ನೇಹಿತರು ನೋಡಿ ಮೋಡ ಆಗ್ತಿದ್ದಂಗೆ ಪರಿಸರದ ಸೌಂದರ್ಯ ಯಾವ ಥರ ಹೆಚ್ಚಾಗ್ತಾ ಇದೆ ಅಂತ ಇದನ್ನ ಹೇಳಿದ್ದೆ ನಾನು ಮಳೆರಾಯ ಬಂದಾಯ್ತು ಆದರೆ ಸ್ವಲ್ಪ ಇವಾಗ ಸಣ್ಣದಾಗಿ ಸೋನೆ ಆಗ್ತಾ ಇದ್ದಾನೆ ಆಗೋದು ಬೇಡ ಅಂತ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಜೋರಾಗಿ ಬರ್ತದೆ ಸ್ನೇಹಿತರೆ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಪ್ರವಾಸೋದ್ಯಮ ಇಲಾಖೆಯಿಂದ ಹಾಕೋರೆ ಶ್ರೀ ಆದಿಶಕ್ತಿ ವಸಂತ ಪರಮೇಶ್ವರಿ ದೇವಾಲಯ ಪ್ರಸನ್ನ ರಾಮೇಶ್ವರ ಟೆಂಪಲ್ ಅಂತ ಬನ್ನಿ ನೋಡ್ಕೊಬರೋಣ ಸುಮ್ಮನೆ ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಓಹೋ ಇಲ್ಲಿ ನೋಡು ಭತ್ತದ ಗದ್ದೆ ಎಷ್ಟು ದೂರ ದೂರ ಅದೆ ಎಷ್ಟು ದೂರ ಹಾಕೋರೈ ಫುಲ್ಲು ಗದ್ದೆನೇ ಇದಲ್ಲಪ್ಪ ನೋಡಿ ಈ ಥರ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡ್ಕೋತೀವಿ ನೋಡಿ ಇದೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈ ಭತ್ತದ ಗದ್ದೆ ಇನ್ ಬ್ಯಾಕ್ಗ್ರೌಂಡು ಬೆಟ್ಟ ಇದೊಂಥರ ಚೆನ್ನಾಗಿ ಕಾಣಿಸ್ತದೆ ಸ್ನೇಹಿತರ ನೋಡಪ್ಪ ಇದು ಅಂಗಡಿ ಅನ್ನೋ ಗ್ರಾಮ ಇಲ್ಲಿ ವಸಂತ ಪರಮೇಶ್ವರಿ ಅನ್ನೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ನೀವು ನಮ್ಮ ಹೊಯ್ಸಳ ಮಹಾರಾಜರ ಮೊದಲನೇ ರಾಜ ಸ್ಥಳ ಅವರು ಹುಲಿಯನ್ನು ಕೊಂದಿದ್ದು ಇದೇ ಸ್ಥಳದಲ್ಲಂತೆ ಸೊ ಇವಾಗ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಅವರ ಪ್ರತಿಮೆಯನ್ನು ಕೂಡ ಮಾಡಿದ್ದಾರೆ ಹಿಂದೆಗಡೆ ನಮ್ಮ ಕರ್ನಾಟಕದ ಬಾವುಟ ಸರಿ ಅಣ್ಣ ಬರ್ತೀವಿ ಬನ್ನಿ ನೋಡ್ಕೊಬರೋಣ ನೋಡಿ ಈ ಥರ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಜವಾಗ್ಲೂ ಈ ಜಾಗ ಗೊತ್ತೇ ಇರಲಿಲ್ಲ ಸುಮ್ಮನೆ ಯಾವುದೋ ಬೇರೆ ದೇವಸ್ಥಾನ ನೋಡೋದಂತ ಬಂದು ಇಲ್ಲಿ ಇದಕ್ಕೆ ಬಂದ ಇಲ್ಲಿ ನೋಡಿ ಇಲ್ಲೇನೋ ಇದೆ ಯಾವುದೋ ಹೆಣ್ಣು ದೇವ್ರದ್ದು ಇರಬೇಕು ಬಡವೆಲ್ಲ ಇಟ್ಟಿದ್ದಾರೆ ಹೆಣ್ಣು ದೇವ್ರದ್ದು ಇರಬೇಕು ಓಹೋ ಏನೋ ಇದು ಅಪ್ಪು ಬಂದ್ರಪ್ಪ ಪ್ರವಾಸಿ ಮಾಹಿತಿ ಕೇಂದ್ರ ಎಲ್ಲ ಬಾಗ್ಲಾಕಿದ್ದಾರೆ ಇವಾಗ ದೇವಸ್ಥಾನನ ರಿನೋವೇಷನ್ ಮಾಡ್ತಾ ಇದ್ದಾರೆ ಏಯ್ ಪೃಥ್ವಿ ಈ ಕಡೆ ಬಿಡು ಆ ಸ್ಲಿಪ್ಪರ್ ಎಲ್ಲ ಬಿಡೋದು ಬಿಡ ಸ್ನೇಹಿತರ ನಾವು ಇವಾಗ ಬಂದಿದ್ದೀವಿ ನಮ್ಮ ಹೊಯ್ಸಳರ ಹೊಯ್ಸಳ ಸಾಮ್ರಾಜ್ಯದ ಪ್ರಥಮ ದೊರೆ ಮತ್ತು ಸ್ಥಾಪಕ ಸ್ಥಳ ಹುಲಿಯನ್ನು ಕೊಂದಂತಹ ಜಾಗ ಅಂತ ಇಲ್ಲಿಯ ಸ್ಥಳೀಯರು ಹೇಳಿದ್ರು ಮತ್ತು ಅಲ್ಲೂ ಕೂಡ ಪ್ರತಿಮೆ ಕೂಡ ಇದೆ ಸರ್ಕಾರದವರೇ ಪ್ರತಿಮೆ ಎಲ್ಲ ಮಾಡಿದ್ದಾರೆ ಸೊ ಅದರಿಂದ ಇದು ಅದೇ ಜಾಗ ಎಷ್ಟೊಂದು ಥರ ಇದೆ ಏನೇನೋ ಇದೆ ಇಲ್ಲಿ ಬಟ್ ಏನೇನೋ ಅಂತ ಗೊತ್ತಾಗ್ತಾಯಿಲ್ಲ ಕಲ್ಲಿನ ಪಾದಗಳು ಮತ್ತೆ ಗುಂಡ್ಕಲ್ಲು ಇಲ್ಲಿ ಮತ್ತೆ ಎರಡು ತರ ಪಾದ ಇದೆ ಪರಮೇಶ್ವರಿ ದೇವಸ್ಥಾನ ಅಂಗಡಿ ಅಲ್ಲಿರುವಂತದ್ದ ದೇವರು ಇವಾಗ ಕಟ್ಟಡನೆಲ್ಲ ನೋಡ್ರಪ್ಪ ಸುತ್ತ ಪರಿಸರ ಈ ಥರ ಇದೆ ಫುಲ್ಲು ಈ ಕಡೆಲ್ಲ ಕಾಫಿ ತೋಟಗಳಿದೆ ಈ ಕಡೆನೆಲ್ಲ ಕಾಫಿ ತೋಟ ಇದೆ ಊರಿಂದ ಒಂದು ಸ್ವಲ್ಪ ದೂರನೇ ಒಂದು ಅರ್ಧ ಕಿಲೋಮೀಟ್ರ್ ಆಗೋಲ್ಲ ಬರ್ಬೋದು
ಸ್ನೇಹಿತರ ಇಲ್ಲಿನ ದರ್ಶನ ಮಾಡಿಕೊಂಡು ನೋಡ್ಕೊಂಡು ಬಂದು, ಇಲ್ಲೇನಂದ್ರೆ ಯಾರೂ ಹೇಳೋರಿಲ್ಲ, ಒಂದು 4 ಗಂಟೆ ಹಂಗೆ ಬರ್ತಾರಂತೆ ಇಲ್ಲಿನ 500. ಸೊ ಇವಾಗ ಅಷ್ಟೊತ್ತವರೆಗೂ ಇರೋಕ್ಕಾಗಲ್ಲ, ಇಲ್ಲಿ ಮುಂದಿನ ಪ್ಲೇಸ್ಗೆ ಹೋಗಬೇಕು. ಸೊ ಆದ್ದರಿಂದ ಮುಂದುವರಿತಾ ಇದ್ದೀವಿ. ನೋಡಿ, ಈ ಕಡೆ ಅಂತೂರು ಬಸದಿ ಅಂತ ಏನೋ ಇದೆ, ನೋಡ್ಕೊ ಬರೋಣ ಬನ್ನಿ. ಇವಾಗ ಟೈಮು 2:05 ಆಗಿದೆ. ರೋಡ್ ಚೆನ್ನಾಗಿದೆ, ಅದೊಂದು ಖುಷಿ ವಿಚಾರ. ಯಾವ್ದಪ್ಪ ಇದು ಕೆರೆ? ಓ ಓ ಹೋ ಹೋ, ಇಲ್ಲಿ ಸುಮಾರು ಊರುಗಳು ಹಾಕಿದ್ದಾರೆ. 12 ದೇವಳದ ಕೆರೆ, ಅಂತೋರು, ಕಣಚೂರು, ಹಾಲೂಡು, ಕೂಡಿಗೆ, ಇನ್ನು 1/2 ಕಿಲೋಮೀಟ್ರು. ನೋಡ್ರಪ್ಪ, ಎತ್ತರವಾದ ಮರಗಳು. ನಾವಿದನ್ನೇ ನೈಟ್ ಟೈಮಲ್ಲಿ ಓಡಿಸ್ತೀವಿ ಅಂತಂದರೆ ಏನೋ ಒಂಥರ ಇದು ಅಲ್ಲ, ಗೊಯ್ 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 ಅಂತ. ಓ ಹೋ ಹೋ, ನೋಡಿ, ಎಂಜಾಯ್ ಮಾಡಿ ಒಂದು ಅದ್ಭುತವಾದ ವ್ಯೂನ. ತೂರು ಅನ್ನೋ ಹಳ್ಳಿ ಇದು. ಇದಕ್ಕೆ ಹೆಂಗಪ್ಪ ಹೋಗೋದು? ಪ್ರಾಥಮಿಕ ಐ ಎಲ್ಲದ್ಲ ದಾರಿ ಇದಕ್ಕೆ. ಅಲ್ಲಿ ಅಲ್ಲಿ ಬೋರ್ಡ್ ಐತೆ, ನಾವು ಸೀದಾ ಆಫೀಸ್ ಒಳಗಡೆ ಹೋಗ್ತಿದ್ದೋ. ನೋಡಪ್ಪ, ಯಾವ್ದು ರೂಟು ಬರ್ತಾ ಇದೀವಿ. ಇರೋವ ಆಯಿತು ಸುಮ್ಮನೆ, ನಮ್ಮ ಗೂಗಲ್ ಆಂಟಿ ಬಡ್ಕೋತಾನೆ ಅವಳೆ ಕಣಪ್ಪ. ಸ್ನೇಹಿತರ, ಇವಾಗ ಒಂದು ಜೈನ ಬಸದಿ ಅಂತ, ಈ ಹೊಯ್ಸಳರ ದೇವಸ್ಥಾನ ಐತಲ್ಲ, ಸೊ ಅಲ್ಲಿಂದ 1 ಕಿಲೋಮೀಟ್ರ್ ಆಗ್ತದೆ. ನೋಡ್ಬೋದು ಇಲ್ಲಿ ಫುಲ್ಲು ಯಾವ ಥರ ಇದೆ ಪರಿಸರ ಸುತ್ತ. ಈ ಕಡೆ ಜೈನ ಲಪ್ಪ, ಅದು ಈ ಕಡೆ ಜೈನ ಬಸದಿ ಇದೆ. ಇದನ್ನು ಕೂಡ ಇವಾಗ ರಿನೋವೇಷನ್ ಮಾಡಿ ಪೂಜೆ ಮಾಡಿದ್ದಾರೆ. ಬನ್ನಿ ನೋಡ್ಕೊ ಬರೋಣ. ಓಪನ್ ಇಲ್ಲಿ ನೋಡೋ ಬೀರ್ಕ ಹೆಂಗ್ಬಿಟ್ಟದೆ. ನೋಡಪ್ಪ, ಇವಾಗ ಕಟ್ಟಿದ್ದಾರೆ ಅನಿಸ್ತದೆ. ನೋಡಿ ಮಳೆಗೆ ಯಾವ ಥರ ಬಿರುಕ್ಬಿಟ್ಟದೆ. ಏನು ಗುರು ಡೇಂಜರ್ ಇವು. ಇಲ್ಲಿಂದ ನೋಡಿ ವ್ಯೂ ಆ ಥರ ಇದೆ. ಒಂದು ಶಾಸನ ಇದೆ, ಇದು ಹೊಯ್ಸಳರ ಕಾಲದ ಶಾಸನನೇ ಇರಬಹುದು. ಸುತ್ತಮುತ್ತ ಇಲ್ಲೂ ಕೂಡ ಕಾಫಿ ತೋಟ, ಆ ಕಡೆ ಎಲ್ಲ ಮನೆಗಳಿದೆ. ಗಾಡಿ ತಣ್ಣನೆ ಗಾಳಿ ಬೀಸ್ತಾ ಇದೆ.